ಮೂವರು ಶಾಸಕರ ರಾಜೀನಾಮೆ ಬೆನ್ನಲ್ಲೇ ಟ್ವೀಟ್ ವಾರ್. ಟ್ವಿಟರ್ನಲ್ಲಿ ಸಿದ್ದರಾಮಯ್ಯ ಶೋಭಾ ವಾಕ್ ಸಮರ. ಶೋಭಾ ಕಾಮನ್ ಸೆನ್ಸ್ ಟ್ವೀಟ್ಗೆ ಸಿದ್ದು ಗಣಿತ ಪಾಠ. ಸರ್, ಟ್ವಿಟರ್ನಲ್ಲಿ ಸಿದ್ದರಾಮಯ್ಯ ಮತ್ತು ಶೋಭಾ ಕರಂದ್ಲಾಜೆ ನಡುವೆ ವಾಕ್ ಸಮರ ನಡೆದಿದೆ. ಇಬ್ಬರು ಶಾಸಕರ ರಾಜೀನಾಮೆ ಬೆನ್ನಲ್ಲೇ ಈ ರೀತಿಯಾಗಿ ಟ್ವಿಟರ್ನಲ್ಲಿ ವಾಗ್ದಾಳಿಯನ್ನ ಮಾಡಿಕೊಂಡಿದ್ದಾರೆ, ಕೆಸರು ಚಾಟವನ್ನ ಮಾಡಿಕೊಂಡಿರುವಂತದ್ದು. ಸಿದ್ದು ಟ್ವೀಟ್ಗೆ ಶೋಭಾ ಕರಂದ್ಲಾಜೆ ಕೆಂಡಾಮಂಡಲರಾಗಿದ್ರು. ಅದಾದ್ಮೇಲೆ ಸಿದ್ದರಾಮಯ್ಯ ಅವರು ಕೂಡ ಇಲ್ಲಿ ಗಣಿತ ಪಾಠವನ್ನ ಮಾಡಿದ್ದಾರೆ. ಇಬ್ಬರು ಶಾಸಕರು ಆನಂದ್ ಸಿಂಗ್ ಮತ್ತು ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆ ಬೆನ್ನಲ್ಲೇ ಈ ಒಂದು ಟ್ವೀಟ್ ವಾರ್ ಆಗಿರುವಂತದ್ದು. ಇಲ್ಲಿ ನೋಡ್ತಾ ಇದ್ದೀವಿ, ಕಾಂಗ್ರೆಸ್ ನಾಯಕರು, ಜೆಡಿಎಸ್ ನಾಯಕರು ಬಿಜೆಪಿ ಮೇಲೆ ಆರೋಪವನ್ನು ಮಾಡ್ತಾ ಇದ್ರೆ, ಬಿಜೆಪಿ ನಾಯಕರು ಇದರಲ್ಲಿ ನಮ್ಮದ ಯಾವುದೇ ರೀತಿಯಾದಂತಹ ಕೈವಾಡ ಇಲ್ಲ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವಿಟರ್ನಲ್ಲೂ ಕೂಡ ವಾಕ್ ಸಮರಗಳು ನಡೀತಾ ಇದೆ. ಟ್ವಿಟರ್ ವಾರ್ ಆಗ್ತಾ ಇದೆ. ಟ್ವಿಟರ್ನಲ್ಲಿ ವಾಗ್ದಾಳಿಯನ್ನ ಮಾಡಿದ್ರು, ಶೋಭಾಗೆ ಟಾಂಗನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಟ್ವೀಟ್ ಮೂಲಕವೇ ಶೋಭಾ ಕರಂದ್ಲಾಜೆಗೆ ಕೌಂಟರ್ ಕೊಟ್ಟಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಶೋಭಾ ಟ್ವಿಟರ್ ಗುಂಡಾಗೆ ಸಿದ್ದರಾಮಯ್ಯ ಲೆಕ್ಕಾಚಾರದ ಪಾಠವನ್ನ ಮಾಡಿರುವಂತದ್ದು. ಶಾಸಕರ ರಾಜೀನಾಮೆ ಹಿಂದೆ ಬಿಜೆಪಿಯ ಡರ್ಟಿ ಪಾಲಿಟಿಕ್ಸ್ ಇದೆ ಅಂತ ಸಿದ್ದರಾಮಯ್ಯನವರು ಬಿಜೆಪಿ ವಿರುದ್ಧ ಆರೋಪವನ್ನ ಮಾಡಿದ್ರು. ಇದಕ್ಕೆ ಟ್ವಿಟರ್ನಲ್ಲಿ ಸಿದ್ದು ಮಾತಿಗೆ ಅಪವಿತ್ರ ಮೈತ್ರಿ ಅಂತ ಟೀಕೆಯನ್ನ ಮಾಡಿದ್ರು. ಜನಾದೇಶವನ್ನ ಧಿಕ್ಕರಿಸಿ ನೀಚ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ರು ಬಿಜೆಪಿಯ ಸಂಸದೆ ಶೋಭಾ ಕರಂದ್ಲಾಜೆ. 78ಕ್ಕಿಂತ 105 ದೊಡ್ಡದು ಅಂತ ಶೋಭಾ ಕರಂದ್ಲಾಜೆ ಅವರು ಹೇಳ್ತಾರೆ. ಸರ್ಕಾರ ರಚನೆಗೆ 113 ಶಾಸಕ ಸ್ಥಾನ ಬೇಕು ಅಂತ ಅನ್ಸುತ್ತೆ ಅನ್ನೋದನ್ನ ಸಿದ್ದರಾಮಯ್ಯನವರು ನಂತರ ಅದಕ್ಕೆ ರೀಟ್ವೀಟ್ ಮಾಡಿ ಉತ್ತರವನ್ನ ಕೊಡ್ತಾರೆ. ಏಕಿ ಮಿನಿಟ್ ತೆಗೆದುಕೊಂಡು ಲೆಕ್ಕಾಚಾರಕ್ಕೆ ಸಿದ್ದರಾಮಯ್ಯ ಸಲಹೆಯನ್ನ ಕೂಡ ಕೊಡ್ತಾರೆ. ಏಕಿ ಮಿನಿಟ್ ಅನ್ನೋದು ಯಾವ ರೀತಿಯಾಗಿ ಫೇಮಸ್ ಆಗಿದೆ ಅಂತ ನಿಮಗೂ ಕೂಡ ಗೊತ್ತಿದೆ. ಯಾಕೆಂದ್ರೆ ಮೊನ್ನೆ ಅಷ್ಟೇ ಸಂಸತ್ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ಅವರು ಮಾತನಾಡಿದಂತ ಮಾತನ್ನೇ ಉಲ್ಲೇಖ ಮಾಡಿ ಸಿದ್ದರಾಮಯ್ಯನವರು ಇಲ್ಲಿ ಟ್ವೀಟ್ ಅನ್ನ ಮಾಡಿರುವಂತದ್ದು. ನಿಮಗೆ 105 ಸ್ಥಾನದಲ್ಲಿ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಸಾಧ್ಯನಾ? ಹಾಗಿದ್ರೆ ಗವರ್ನರ್ ಬಳಿ ಸರ್ಕಾರ ರಚನೆ ಮಾಡೋದಕ್ಕೆ ಹಕ್ಕನ್ನ ಮಂಡಿಸಿ, ರಾಜ್ಯಪಾಲರು ಒಪ್ಪಿದ್ರೆ ಅಧಿಕಾರವನ್ನ ಬಿಟ್ಟು ಹೊರ ಹೋಗ್ತೇವೆ ನಾವು ಅಂತ ಕೂಡ ಇಲ್ಲಿ ಅವರು ಟಾಂಗನ ಕೊಟ್ಟಿರುವಂತದ್ದು ಬಿಜೆಪಿ ನಾಯಕಿಗೆ. ಲೋಕಸಭಾ ಸೋಲಿನ ಬಳಿಕವೂ ಕೂಡ ಕಾಮನ್ ಸೆನ್ಸ್ ಇಲ್ವಾ, ಕಾಮನ್ ಸೆನ್ಸ್ ಎಂದು ಶೋಭಾ ಕರಂದ್ಲಾಜೆ ಅವರು ತಿವಿದಿದ್ರು ಸಿದ್ದರಾಮಯ್ಯನವರಿಗೆ. ಪ್ರಜಾಪ್ರಭುತ್ವದ ಪಾಠ ಮಾಡಿದ್ರು, ಕನ್ನಡ ಪಾಠ ಮಾಡ್ತಾ ಇದ್ದಂತ ಸಿದ್ದರಾಮಯ್ಯರಿಂದ ಈಗ ಗಣಿತ ಪಾಠವನ್ನ ಗುಣ ಮಾಡಲಾಗ್ತಾ ಇದೆ ಶೋಭಾ ಕರಂದ್ಲಾಜೆ ಅವರು. ಬಹುತ್ ಸಾರೇ ನೇತಾ ಏವ ಬಹುತ್ ಸಾರ ಅಧಿಕಾರಿ ಅಂತ ನಾಮ್ ಬಿ ಶಾಮಿಲ್ ಹೇ ಸರ್ ಕಲ್ ಏಕ್ ಮಿನಿಟ್ ಸರ್ ಏಕ್ ಮಿನಿಟ್ ಕಲ್ ಮನ್ಸೂರ ಅಲಿಖಾನ್ ನೇ ದುಬೈ ಮೇ ಬೈಠ ಕೆ ಅಲಿಖಾನ್ ಕಾ ಏಕೆ ಮಿನಿಟ್ ಸರ್ ಏಕೆ ಮಿನಿಟ್ ಮನ್ಸೂರ ಅಲಿಖಾನ್ ಕಾ ರಿಶ್ತಾ ಆತಂಕವಾದಿಯೋ ಕಾ ಸಾಥ್ ಭಿ ಹೇ ಸರ್ ಕರ್ನಾಟಕ ಸರ್ಕಾರ ನಿಮೇ ಸರ್ ಕರ್ನಾಟಕ ಏಕ್ ಮಿನಿಟ್ ಸರ್ ಶ್ರೀ ಕಲ್ಯಾಣ್ ಬನರ್ಜಿ ಏಕ್ ಮಿನಿಟ್ ಸರ್ ಏಕ್ ಮಿನಿಟ್ ಸರ್ ಏಕೆ ಮಿನಿಟ್ ಸರ್ ಏಕ್ ಮಿನಿಟ್ ಸರ್ ಏಕ್ ಮಿನಿಟ್ ಸರ್ ಕರ್ನಾಟಕ ಸರ್ಕಾರ ನೋಡಿದ್ರೆ ಏಕಿ ಮಿನಿಟ್ ಏಕಿ ಮಿನಿಟ್ ಅಂತ ಶೋಭಾ ಕರಂದ್ಲಾಜೆ ಅವರು ಹೇಳುವಂತ ಮಾತನ್ನೇ ಉಲ್ಲೇಖ ಮಾಡಿ ಸಿದ್ದರಾಮಯ್ಯನವರು ಶೋಭಾ ಕರಂದ್ಲಾಜೆ ಅವರಿಗೆ ಇಲ್ಲಿ ಟಾಂಗ್ ಕೊಟ್ಟಿರುವಂತದ್ದು. ಇನ್ನು ಶೋಭಾ ಕರಂದ್ಲಾಜೆ ಅವರು ಏನಂತ ಟ್ವೀಟ್ ಅನ್ನ ಮಾಡಿದ್ದಾರೆ ಅನ್ನೋದನ್ನ ಕೂಡ ತೋರಿಸ್ತಾ ಇದೀವಿ. ಅಲ್ಲಿ ಡಿಯರ್ ಸಿದ್ದರಾಮಯ್ಯ ಜಿ ಅಂತ ಕೂಡ ಅವರನ್ನ ಮೆನ್ಷನ್ ಮಾಡಿ ಅವರು ಟ್ವೀಟ್ ಅನ್ನ ಮಾಡಿರುವಂತ ದೃಶ್ಯಾವಳಿಯನ್ನ ತೋರಿಸ್ತಾ ಇದೀವಿ. 105 ಗ್ರೇಟರ್ ದೆನ್ 78 ಕಾಂಗ್ರೆಸ್ ಮತ್ತು ಜೆಡಿಎಸ್ ಎಂಎಲ್ಎಗಳನ್ನ ಉಲ್ಲೇಖ ಮಾಡಿ ಕೂಡ ಅವರು ಹಾಕಿರುವಂತದ್ದು. 105 ಜನ ನಮ್ಮ ಬಳಿ ಇರುವಂತದ್ದು ಶಾಸಕರು, ನಿಮ್ಮ ಬಳಿ 78 ಜನ ಇದ್ದಾರೆ, 105 ದೊಡ್ಡದು ತಾನೆ, ನಿಮ್ಮದು ಅಪವಿತ್ರ ಮೈತ್ರಿ ಅಂತ ಅವರು ಜರ್ದಿದ್ದಾರೆ. ಸಿದ್ದರಾಮಯ್ಯನವರ ಒಂದು ಟ್ವಿಟರ್ ಅಕೌಂಟ್ ಅನ್ನ ಕೂಡ ಟ್ಯಾಗ್ ಮಾಡಿ ಈ ರೀತಿಯಾಗಿ ಸಿದ್ದರಾಮಯ್ಯನವರು ಬಿಜೆಪಿ ಡರ್ಟಿ ಪಾಲಿಟಿಕ್ಸ್ ಮಾಡ್ತಾ ಇದೆ, ಅವರಿಂದನೇ ಇವರಿಬ್ರು ಕೂಡ ರಾಜೀನಾಮೆ ಕೊಡ್ತಾ ಇರುವಂತದ್ದು ಅಂತ ಟ್ವೀಟ್ ಅನ್ನ ಮಾಡ್ತಿದ್ದ ಹಾಗೆ ಅದಕ್ಕೆ ಟಾಂಗ್ ಕೊಟ್ಟಿದ್ರು ಶೋಭಾ ಕರಂದ್ಲಾಜೆ ಅವರು. ಇನ್ನೊಂದ್ ಕಡೆ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ರೀಟ್ವೀಟ್ ಮಾಡಿ ಯಾವ ರೀತಿಯಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದೆ ತೋರಿಸ್ತಾ ಇದೀವಿ. ಇಲ್ಲಿ 113 ಬೇಕಾಗಿರುವಂತದ್ದು 105ಕ್ಕಿನ್ನ 113 ದೊಡ್ಡದು ಸಂಖ್ಯೆ
ಸೊ ಹೀಗಾಗಿ 113 ಇರುವಂತವ್ರು ಸರ್ಕಾರವನ್ನ ರಚನೆ ಮಾಡಿರುವಂತದ್ದು ಮೇಡಮ್. 105 ಇರೋರ್ಗೆ ಎಲ್ಲಾದ್ರೂ ಸರ್ಕಾರವನ್ನ ರಚನೆ ಮಾಡಬಹುದು ಅಂತ ರಾಜ್ಯಪಾಲರ ಬಳಿ ನೀವು ಹಕ್ಕನ್ನ ಮಂಡಿಸಿ ಅವರು ಕೂಡ ಓಕೆ ಅಂದ್ರೆ ನಾವು ಈ ಒಂದು ಗೌರ್ಮೆಂಟ್ ಇಂದನೆ ಹೊರಗಡೆ ಬರ್ತೀವಿ, ನಾವು ಸಪೋರ್ಟ್ ಅನ್ನೇ ಕೊಡೋದಿಲ್ಲ, ರಾಜ್ಯಪಾಲರು ಒಪ್ಕೊಂಡ್ಬಿಟ್ರೆ ಅಂತ ಕೂಡ ಅವರು ಇಲ್ಲಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಶೋಭಾ ಕರಂದ್ಲಾಜೆ ಅವರ ಒಂದು ಟ್ವೀಟ್ ಗೆ ರೀಟ್ವೀಟ್ ಅನ್ನ ಮಾಡುವ ಮುಖಾಂತರ ಅದೇ ಸಂದರ್ಭದಲ್ಲಿ ಒಂದು ನಿಮಿಷ ಅಂದ್ರೆ ಏಕಿ ಮಿನಿಟ್ ತಗೊಂಡ್ಬಿಟ್ಟು ಲೆಕ್ಕಾಚಾರ ಹಾಕಿ ನೋಡಿ ಯಾವುದು ದೊಡ್ಡದು ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ ಅಂತ ಕೂಡ ಸಿದ್ದರಾಮಯ್ಯನವರು ಟಾಂಗ್ ಅನ್ನ ಕೊಟ್ಟಿರುವಂತದ್ದು. ಆ ಎರಡೂ ಟ್ವೀಟ್ ಗಳನ್ನ ನಿಮ್ಮ ಮುಂದೆ ತೋರಿಸ್ತಾ ಇದೀವಿ. ಒಂದ್ ಕಡೆ 105.78 ದೊಡ್ಡದು ಅಂತ ಶೋಭಾ ಕರಂದ್ಲಾಜೆಯವರು ಟ್ವೀಟ್ ಅನ್ನ ಮಾಡಿರುವಂತದ್ದು, ಇನ್ನೊಂದ್ ಕಡೆ ಸಿದ್ದರಾಮಯ್ಯನವರು 113.105 ದೊಡ್ಡದು ಅಂತ ಟ್ವೀಟ್ ಅನ್ನ ಮಾಡಿ ಟಾಂಗ್ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಟ್ವೀಟ್ ಅನ್ನ ಮಾಡಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತಾ ಇದೀವಿ ಕನ್ನಡದಲ್ಲಿ. ಅವರು ಇಂಗ್ಲಿಷ್ ನಲ್ಲಿ ಟ್ವೀಟ್ ಮಾಡಿದ್ರು, ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನಾವು ತೋರಿಸ್ತಾ ಇರುವಂತದ್ದು. ನನ್ನ ಪ್ರಕಾರ 113 ಇಸ್ ಗ್ರೇಟರ್ ದೆನ್ 105, 113ರಷ್ಟು ನಂಬರ್ ದೊಡ್ಡದು, ಈ ನಂಬರ್ ಸಿಕ್ಕರೆ ಸಾಕು ಸರ್ಕಾರವನ್ನ ರಚಿಸೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಯಾರು ದೊಡ್ಡ ಪಕ್ಷ ಅನ್ನೋದಲ್ಲ, ಯಾರಿಗೆ ಬಹುಮತಕ್ಕೆ ಬೇಕಾಗಿರುವಂತ ಸಂಖ್ಯೆ ಇರುತ್ತೆ ಅವರು ಸರ್ಕಾರವನ್ನ ರಚನೆ ಮಾಡ್ತಾರೆ ಅನ್ನುವ ಮುಖಾಂತರ ಸಿದ್ದರಾಮಯ್ಯನವರು ಲೆಕ್ಕಾಚಾರದ ಪಾಠವನ್ನ ಕೂಡ ಮಾಡಿದ್ದಾರೆ ಶೋಭಾ ಕರಂದ್ಲಾಜೆ ಅವರಿಗೆ. ಇಲ್ಲಿ ಮೇನ್ ಆಗಿ ಈ ಒಂದು ಆಕ್ರೋಶದ ಟ್ವೀಟ್ ವಾರ್ ಎದ್ದಿದ್ದು ಅಂದ್ರೆ ಸಿದ್ದರಾಮಯ್ಯನವರು ಬಿಜೆಪಿ ನಾಯಕರು ಡಟ್ಟಿ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಆ ಇಬ್ಬರು ಶಾಸಕರು ರಾಜೀನಾಮೆ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮೇಲೆ ಆರೋಪವನ್ನ ಮಾಡಿದಂತ ಹಿನ್ನೆಲೆಯಲ್ಲಿ ಅದಾದ್ಮೇಲೆ ಶೋಭಾ ಕರಂದ್ಲಾಜೆ ಅವರು ಟಾಂಗ್ ಅನ್ನ ಕೊಡ್ತಾರೆ. ಡಟ್ಟಿ ಪಾಲಿಟಿಕ್ಸ್ ನಾವ್ ಯಾಕೆ ಮಾಡಬೇಕು, ನಿಮ್ಮ ಉಳುಕನ್ನ ಮುಚ್ಚಿಕೊಳ್ಳೋದಕ್ಕೆ ಬಿಜೆಪಿ ಮೇಲೆ ಯಾಕೆ ಆರೋಪ ಮಾಡ್ತಾ ಇದ್ದೀರಾ ಅಂತ ಕೂಡ ಶೋಭಾ ಕರಂದ್ಲಾಜೆ ಅವರು ಟ್ವೀಟ್ ಅನ್ನ ಮಾಡಿ ಸಿದ್ದರಾಮಯ್ಯನವರಿಗೆ ತಿರುಗೇಟನ್ನ ಕೊಟ್ಟಿರ್ತಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ಶೋಭಾ ಕರಂದ್ಲಾಜೆ ಅವರು ನಂತರ ಏನ್ ಟ್ವೀಟ್ ಮಾಡ್ತಾರೆ ಅಂತ. ಮೊದಲ ದಿನದಿಂದಲೂ ಕೂಡ ನೀವು ಶಾಸಕರ ಗುಂಪು ಮಾಡಿ ನಿಮ್ಮ ಪಿತೂರಿ ರಾಜಕಾರಣದಲ್ಲಿ ಅವರನ್ನ ಬಚ್ಚಿಡುವಲ್ಲಿ ಬ್ಯುಸಿ ಆಗಿದ್ದೀರಾ, ನಿಮ್ಮ ಉಳುಕನ್ನ ಮುಚ್ಚಿಕೊಳ್ಳೋದಕ್ಕೆ ಬಿಜೆಪಿ ಮೇಲೆ ಯಾವ ಕಾರಣಕ್ಕೋಸ್ಕರ ನೀವು ಆರೋಪವನ್ನ ಮಾಡ್ತಾ ಇದ್ದೀರಾ ಅನ್ನುವ ಮುಖಾಂತರ ತಿರುಗೇಟನ್ನ ಕೊಡ್ತಾರೆ ಸಿದ್ದರಾಮಯ್ಯನವರಿಗೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಡಟ್ಟಿ ಪಾಲಿಟಿಕ್ಸ್ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಶೋಭಾ ಕರಂದ್ಲಾಜೆ ಅವರು ಈ ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ತಿರುಗೇಟನ್ನ ಕೊಡ್ತಾ ಹೋಗ್ತಾರೆ. ಇದಕ್ಕೆ ಸಿದ್ದರಾಮಯ್ಯನವರು ಕೂಡ ತಿರುಗೇಟನ್ನ ಕೊಡ್ತಾರೆ. ನಿಮಗೆ 105 ನಂಬರ್ ಪಡೆದು ಸರ್ಕಾರ ರಚಿಸುವಂತ ನಂಬಿಕೆ ಇದ್ರೆ ರಾಜ್ಯಪಾಲರ ಬಳಿ ಬಹುಮತ ಸಾಬೀತನ್ನ ಪಡಿಸಿ ಅವರು ಓಕೆ ಅಂತ ಹೇಳಿದ್ರೆ ನಾವು ಈ ಗೌರ್ಮೆಂಟ್ ಇಂದ ಹೊರಗಡೆ ಬರ್ತೀವಿ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಟ್ವೀಟ್ ಅನ್ನ ಮಾಡಿ ತಿರುಗೇಟನ್ನ ನೀಡ್ತಾರೆ. ನಿಮ್ಮ ಹಕ್ಕು ಸ್ವೀಕರಿಸಿದ್ರೆ ನಾವು ನಿಶ್ಚಿಂತೆಯಿಂದ ಸರ್ಕಾರದಿಂದ ದೂರ ಉಳಿತೇವೆ ಅಂತ ನಂತರ ಸಿದ್ದರಾಮಯ್ಯನವರು ಟ್ವಿಟರ್ ನಲ್ಲಿ ಟಾಂಗ್ ಅನ್ನ ಕೊಡ್ತಾರೆ ಶೋಭಾ ಕರಂದ್ಲಾಜೆ ಅವರಿಗೆ. ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ನೋಡ್ತಾ ಇದೀವಿ ಇಬ್ಬರು ಶಾಸಕರ ರಾಜೀನಾಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೋಭಾ ಕರಂದ್ಲಾಜೆ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಯಾವ ರೀತಿಯಾಗಿ ಈ ಟ್ವಿಟರ್ ವಾರ್ಗೆ ಕಾರಣವಾಗಿದೆ ಅಂತ? ಪೃಥ್ವಿರಾಜ್, ಮುಖ್ಯವಾಗಿ ಈಗಾಗಲೇ ಏನು ಇಬ್ಬರು ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ. ಈ ಒಂದು ರಾಜೀನಾಮೆ ಹಿಂದೆ ಬಿಜೆಪಿ ಅವರು ಇದ್ದಾರೆ ಅನ್ನುವಂಥದ್ದು ಇದೀಗ ಕಾಂಗ್ರೆಸ್ ನಾಯಕರು ನೇರವಾಗಿ ಆರೋಪ ಮಾಡ್ತಾ ಇರುವಂಥದ್ದು. ಇದೇ ಒಂದು ವಿಚಾರವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಟ್ವಿಟ್ ಅನ್ನ ಮಾಡೋದ್ರ ಮೂಲಕವಾಗಿ ಬಿಜೆಪಿ ನಾಯಕರ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇಡೀ ದೇಶದಲ್ಲಿ ಬಿಜೆಪಿ ಗೌರ್ಮೆಂಟ್ ಬಂದಿದೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ರಾಜ್ಯದಲ್ಲಿ ಏನು ಬೇರೆ ಬೇರೆ ಪಕ್ಷದಲ್ಲಿ ಸರ್ಕಾರ ಮಾಡ್ಕೊಂಡಿದೆ, ಆ ಒಂದು ಸಂದರ್ಭದಲ್ಲಿ ಸರ್ಕಾರ ರಚನೆ ಮಾಡಿದ ಸಂದರ್ಭದಲ್ಲಿ ಆ ಸರ್ಕಾರ ಮುನ್ನಡೆಸೋದಕ್ಕೆ ಬಿಡ್ತಾ ಇಲ್ಲ. ಎಲ್ಲ ಒಂದ್ ಕಡೆ ಬಿಜೆಪಿ ನಾಯಕರು ಈ ರೀತಿ ಡರ್ಟಿ ಪಾಲಿಟಿಕ್ಸ್ ಅನ್ನ ಮಾಡೋದ್ರ ಮೂಲಕವಾಗಿ ಒಂದು ಸರ್ಕಾರವನ್ನ ಕೆಡುವುದನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಏನು ಸಿದ್ದರಾಮಯ್ಯ ಅವರು ಹೇಳಿದ್ರು. ಆ ಒಂದು ವಿಚಾರವಾಗಿ ಒಂದು ತೀಕ್ಷ್ಣವಾಗಿ ಏನು ಸಂಸದೆ ಶೋಭಾ ಕರಂದ್ಲಾಜೆ ಅವರು ಒಂದು ತಿರುಗೇಟನ್ನ ಕೊಟ್ಟಿರುವಂತದ್ದು. ಮುಖ್ಯವಾಗಿ 78ಕ್ಕಿಂತ 105 ದೊಡ್ಡದು ಅನ್ನಂದ್ರೆ ನಿಮ್ಮ ಪಕ್ಷದಲ್ಲಿ ಗೆದ್ದಿರ್ತಕ್ಕಂಥ ಬರೀ 78 ಶಾಸಕರು ಮಾತ್ರ, ಆದ್ರೆ 105 ಅಂದ್ರೆ ನಮ್ಮ ಪಕ್ಷದಲ್ಲಿ ಇರತಕ್ಕಂಥ ಶಾಸಕರು ಅತಿ ಹೆಚ್ಚು ಅಂದ್ರೆ 105
ಟಿಕೆಟ್ ಶಾಸಕರು ನಾವು ಹೊಂದಿದ್ದೇವೆ. ಹೀಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಶಾಸಕರೇ ಅತಿ ಹೆಚ್ಚು ಇದ್ದೇವೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಅದಕ್ಕೆ ಶೋಭಾ ಕರಂದ್ಲಾಜೆ ಅವರಿಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ರೀತಿ ಗಣಿತ ಪಾಠವನ್ನ ಹೇಳಿರುವಂತದ್ದು. ಈಗಾಗಲೇ ಏನು 105 ಏನು ಬಂದ್ಬಿಟ್ರೆ ಅದು ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ರಚನೆ ಮಾಡೋದಕ್ಕೆ 113 ಸ್ಥಾನಗಳು, 113 ಶಾಸಕರ ಬಲ ಬೇಕು. ಹೀಗಾಗಿ 113 ಬಲ ನಿಮ್ಮ ಪಕ್ಷದಲ್ಲಿ ಎಲ್ಲಿದೆ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಜೊತೆಗೆ ಏನು ಈಗಾಗಲೇ ಏನು ನಮ್ಮ ಪಕ್ಷದ ಅಂದ್ರೆ ಕಾಂಗ್ರೆಸ್ JDS ಸೇರಿ ಈಗಾಗಲೇ 118 ಶಾಸಕರ ಹೊಂದಿದ್ದೇವೆ. ಹೀಗಾಗಿ ಸರ್ಕಾರವನ್ನು ಕೂಡ ರಚನೆ ಮಾಡಿದ್ದೇವೆ. ಇದು ಎಷ್ಟು ಮಟ್ಟಿಗೆ ಸರಿ, ಈ ರೀತಿ ಸರ್ಕಾರವನ್ನ ಹಸಿರು ಕೊಡಿಸುವಂತ ಪ್ರಯತ್ನವನ್ನು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವ ಏನು ಆಕ್ರೋಶವನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶೋಭಾ ಕರಂದ್ಲಾಜೆ ವಿರುದ್ಧವಾಗಿ ವ್ಯಕ್ತಪಡಿಸಿರುವಂತದ್ದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಕೃಷ್ಣ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.